ಗ್ರಾಮೀಣ ಭಾಗದಲ್ಲಿ ಸಹಕಾರಿ ತತ್ವದಡಿ ಸ್ಥಾಪಿಸಿರುವ ಎಲ್ಲ ಸಹಕಾರಿ ಸಂಸ್ಥೆಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಂತೆ ಎಲ್ಲ ಸೇವೆ ಒದಗಿಸಲು ಮುಂದಾದರೆ ಭಾಗದ ಜನರಿಗೆ ಅನುಕೂಲವಾಗುತ್ತದೆ. ಅದೇ ಪ್ರಕಾರ ಕೇಂದ್ರದಲ್ಲಿರುವ ಕೇಂದ್ರ ಸರ್ಕಾರ ಗ್ರಾಮೀಣ ಮತ್ತು ಪಟ್ಟಣದಲ್ಲಿರುವ ಸಹಕಾರಿ ಸಂಸ್ಥೆಗಳ ಬಲವರ್ಧನೆಗಾಗಿ ಸ್ಥಾಪಿಸಿರುವ ಸಹಕಾರ ಇಲಾಖೆ ಎಲ್ಲರಿಗೂ ಮಾದರಿಯಾಗಲಿದೆ ಎಂದು ರಾಷ್ಟ್ರೀಯ ಸಕ್ಕರೆ ಕಾರ್ಖಾನೆ ಮಹಾಮಂಡಲ ಹೊಸದೆಹಲಿಯ ನಿರ್ದೇಶಕ ಹಾಗೂ ಕೆಎಲ್ಇ ಸಂಸ್ಥೆ ಮತ್ತು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿರುವ ಯುವ ಮುಖಂಡ ಅಮಿತ್ ಕೋರೆ ಹೇಳಿದರು. ಅವರು ಇಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಡಾಕ್ಟರ್ ಪ್ರಭಾಕರ್ ಕೋರೆ ಕೋಆಪ್ ಕ್ರೆಡಿಟ್ ಸೊಸೈಟಿಯ 36ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಸಹಕಾರ ಸಂಸ್ಥೆಗಳಲ್ಲಿ ಸ್ವಾರ್ಥರಹಿತ ಚಟುವಟಿಕೆಗಳು ನಡೆದಾಗ ಸಂಸ್ಥೆಯ ಪ್ರಗತಿ ಕಂಡು ಬರುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ಮುಂದಾಳತ್ವದಲ್ಲಿ ಅಂಕಲಿಯಂತಹ ಗ್ರಾಮೀಣ ಭಾಗದಲ್ಲಿ ಕಳೆದ 36 ವರ್ಷಗಳಿಂದ ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ. ಸದ್ರಿ ಸಂಸ್ಥೆಯು ಬಹುರಾಜ್ಯ ಕಾಯ್ದೆಯಡಿ ನೋಂದಣೀಕೃತ ಮಾಡಲಾಗಿದ್ದು ಬೇಗನೆ ನೆರೆಯ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿ ಸಹಕಾರಿ ಸಂಸ್ಥೆಯ ಶಾಖೆಗಳನ್ನು ಪ್ರಾರಂಭಿಸಲಾಗುವುದು ಎಂದರು. ಈ ಸಲ ವೆಲ್ಕಮ್ ಸ್ಪೀಚ್ ಇಟ್ಟಿಲ್ಲ ಅವರ, ಅದರ 17 ಮಿನಿಟ್ ಇಡೀ ವಾರ್ಷಿಕ ಸಭಾ ಓದಕ್ಕೆ 17 ಮಿನಿಟ್ ಬೇಕು, ಅದರ ಓದೋದು ಬ್ಯಾಡ್ ಅಂತ ಹೇಳಿ ಅವರು ಸರಿಯಾಗಿ ವೆಲ್ಕಮ್ ಮಾಡಿಲ್ಲ. ನಾನು ಎಲ್ಲರಿಗೆ ಹೃದಯಪೂರ್ವಕವಾಗಿ ಈ ಸಭೆಗೆ ವೆಲ್ಕಮ್ ಮಾಡ್ತಾರೆ. ಈಗಾಗಲೇ ನಾನು ಕೋಆಪರೇಟಿವ್ ಸೆಕ್ಟರ್, ನಾನು ನಿಮಗೆ ಹಿಂದಿನ ಸಲ ಹೇಳಿದ್ದೀನಿ ಒಂದ್ಸಲ, ಕೋಆಪರೇಟಿವ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಕಾನಮಿ. ನಮ್ಮ ದೇಶದ ಎಕಾನಮಿ ಇರಲಿ, ನಮ್ಮದು ದೇಶದ ಖಾಸ್ ಅಂದ್ರೆ ರೂರಲ್ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಆಫ್ ಕೋಆಪರೇಟಿವ್ ಸೆಕ್ಟರ್. ಈ ದೇಶ ಸ್ವಾತಂತ್ರ್ಯ ಆಗಿ ನಾವು ನೋಡ್ತಾ ಇದ್ದೀವಿ, ಕೋಆಪರೇಟಿವ್ ಬ್ಯಾಂಕ್ ಇರಲಿ, ಕೋಆಪರೇಟಿವ್ ಸಂಸ್ಥೆ ಇರಲಿ, ಫ್ಯಾಕ್ಟ್ರಿ ಇರಲಿ, ಅದು ಕೋಆಪರೇಟಿವ್ ಗಾರ್ಮೆಂಟ್ಸ್ ಮೇಲೆ ಇರಲಿ, ಯಾವುದು ಅದ್ರ ಸಾಕಷ್ಟು ಕೋಆಪರೇಟಿವ್ಗಳಿದಾವೆ, ಅದ್ರ ಕಾಂಟ್ರಿಬ್ಯೂಷನ್ ಇಷ್ಟು ಈ ದೇಶಕ್ಕೆ ಇಷ್ಟ ಐತಿ. ಖರೆ ಸರ್ಕಾರ ಯಾವಾಗ ಸೀರಿಯಸ್ಲಿ ತಗೊಂಡಿಲ್ಲ ಕೋಆಪರೇಟಿವ್ ಸೆಕ್ಟರ್ಗೆ. ಈ ಮೊದಲನೇ ಸಲ ಬಿಜೆಪಿ ಸರ್ಕಾರ, ನಾನು ಹೊಗಳ್ತಾ ಇಲ್ಲ ಅವರಿಗೆ, ನಾವು ಬಟ್ ಬಿಜೆಪಿ ಸರ್ಕಾರ ಕೋಆಪರೇಟಿವ್ ಸೆಕ್ಟರ್ಗೆ ಮಹತ್ವ ಕೊಟ್ಟಿದ್ದಾರೆ. ಮತ್ತು ಫಸ್ಟ್ ಟೈಮ್ ಹಿಸ್ಟ್ರಿ, ನಮ್ಮ ದೇಶದ ಹಿಸ್ಟ್ರಿನಾಗ ಮೊದಲನೇ ಸಲ ಕೋಆಪರೇಟಿವ್ ಮಿನಿಸ್ಟ್ರಿ ಒನ್ನ ಒಂದು ಕ್ರಿಯೇಟ್ ಮಾಡಿದ್ದಾರೆ ಅವರು. ಅದರದ್ದು ಮಿನಿಸ್ಟ್ರಿ ಅಮಿತ್ ಶಾ, ಅದರ ಹೋಮ್ ಮಿನಿಸ್ಟ್ರಿ ಅಂಡರ್ ಅಮಿತ್ ಶಾ ಸಾಹೇಬರ ಅಂಡರ್ ಒಂದು ಕೋಆಪರೇಟಿವ್ ಮಿನಿಸ್ಟ್ರಿ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಈ ವೇಳೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೇವೇಂದ್ರ ಬೋಶಿ ಮಾತನಾಡಿ, ನಮ್ಮ ಸಹಕಾರಿ ಸಂಸ್ಥೆಗೆ 83,803 ಸದಸ್ಯರನ್ನು ಹೊಂದಿದ್ದು ಷೇರು ಬಂಡವಾಳ 3 ಕೋಟಿ ರೂಪಾಯಿ ಇದ್ದು ಕಾಯ್ದಿಟ್ಟ ಮತ್ತು ಇತರೆ ಒಟ್ಟು ನಿಧಿಗಳು ಸುಮಾರು 1,12.12 ಕೋಟಿ ರೂಪಾಯಿ ಇದ್ದು ಒಟ್ಟು ಠೇವಣಿಗಳು 1,405.67 ಕೋಟಿ ರೂಪಾಯಿ ಇದೆ. ಸಾಲ ಮತ್ತು ಮುಂಗಡಗಳ 967.05 ಕೋಟಿ ರೂಪಾಯಿ ಇದೆ. ಗುಂತಾವಣೆ ಮತ್ತು ಹೂಡಿಕೆಗಳು 512.80 ಕೋಟಿ ರೂಪಾಯಿ ಇದೆ. ಬ್ಯಾಂಕ್ ಖಾತೆಗಳಲ್ಲಿ ಶುಲ್ಕ 125.05 ಕೋಟಿ ರೂಪಾಯಿ ಇದೆ. ಸಹಕಾರಿಯ ದುಡಿಯುವ ಬಂಡವಾಳ 1,520.80 ಕೋಟಿ ರೂಪಾಯಿ ಇದ್ದು ವಾರ್ಷಿಕ ವಹಿವಾಟು 20,256.63 ಕೋಟಿ ರೂಪಾಯಿ ಇದೆ. ಪ್ರಸಕ್ತ ಸಾಲಿನ ನಮ್ಮ ಸಹಕಾರಿ ಸಂಸ್ಥೆಗೆ 19.32 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸಹಕಾರಿ ಸಂಸ್ಥೆಗೆ ಪ್ರತಿಶತ 15% ಲಾಭಾಂಶ ನೀಡಲು ತೀರ್ಮಾನ ಮಾಡಲಾಗಿದೆ ಎಂದರು. ಪ್ರಸಕ್ತ ಸಾಲಿನಲ್ಲಿ ಸಹಕಾರಿ ಸಂಸ್ಥೆಗಳ ಶಾಖೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಶಾಖೆಗಳಿಗೆ ಉಪಸ್ಥಿತ ಗಣ್ಯರಿಂದ ಬಹುಮಾನ ಮತ್ತು ಟ್ರೋಫಿಯನ್ನು ನೀಡಿ ಗೌರವಿಸಲಾಯಿತು. ಅದೇ ಪ್ರಕಾರ ಸಹಕಾರಿ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಪಿಗ್ಮಿ ಸಂಗ್ರಹದಾರರಿಗೆ ಕೂಡ ಸನ್ಮಾನಿಸಲಾಯಿತು. ಈ ವೇಳೆ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಮಾತನಾಡಿ, ಸಹಕಾರ ಸಂಸ್ಥೆ ನಡೆಸುವುದು ಇಂದಿನ ದಿನಗಳಲ್ಲಿ ಕಷ್ಟವಾಗಿದ್ದು ಆಡಳಿತ ಮಂಡಳಿಯ ಜಾಗೃತಿ, ಸಿಬ್ಬಂದಿ ಪರಿಶ್ರಮ ಸಂಸ್ಥೆಯ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನಮ್ಮ ಸಂಸ್ಥೆಯ ರೂವಾರಿ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಾರ್ಗದರ್ಶನದಲ್ಲಿ ಸಂಘವು ಆರ್ಥಿಕ ಪ್ರಗತಿ ಸಾಧಿಸುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ಒಂದು ಮುಂದುವರುವ ನಾನು ಇವತ್ತು ಮೆಸೂರಿಗೆ ಹೇಳ್ತೇನೆ.
ಸರ್ವಸಾಧಾರಣ ಸಭೆ ಒಂದು ಸಣ್ಣ ಒಂದು 10x10 ಅಂದ್ರೆ ಈ ಸಂಸ್ಥೆಯನ್ನು ಉದ್ಘಾಟನೆ ದಿವಂಗತ ಪೂಜ್ಯ ಶ್ರೀ ಸಿದ್ದೇಶ್ವರ ಅಡ್ಡ ಅವರ ಆಶೀರ್ವಾದದಿಂದ ಈ ಸಂಸ್ಥೆ ಪ್ರಾರಂಭವಾಯಿತು. ಇವತ್ತು ನೋಡಿ ನಾವು ನಾನು ಅದು ಆ ಟೈಮ್ ಕಾರ್ಯಕ್ರಮ ನಾನು ಇದ್ದೆ. ಇವತ್ತಿನ ದಿವಸ ಆ ಸಂಸ್ಥೆ ಯೋಚನೆ ಮಾಡುವಾಗಿ ಬೆಳೆದ ಅವರು ಮುಂದೂರೋದು ಆದ ಇವತ್ತಿನ ದಿವಸ ನಾವು 49 ಅಂಗಸಂಸ್ಥೆ ಶಾಖೆಗಳನ್ನು ಪಡೆದಿದ್ದೇವೆ. ಈ ಸನ್ಮಾನ್ಯ ಕೋರಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ 14,000 crore ಡಿಪಾಸಿಟ್ ಬಂದು ಈ ಸಂಸ್ಥೆ ಭಾಳ ಹೆಮ್ಮರವಾಗಿ ಬೆಳೆದಿದೆ. ಅದೇ ಪ್ರಕಾರ ಈ ಎಲ್ಲ ಕಾರ್ಯ ಸದಸ್ಯರಿಗೆ ಹೋಗುತ್ತದೆ. ಅದೇ ಪ್ರಕಾರ ಎಲ್ಲ ಶಾಖೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕ ಮಂಡಳಿಯವರಿಗೂ ಈ ಒಂದು ಬ್ಯಾಂಕ್ ಬೆಳೀಲಿಕ್ಕೆ ಅವರು ಒಂದು ಇದರಲ್ಲಿ ಪಾತ್ರವಿದೆ ಎಂದು ನಾನು ತಪ್ಪು ಹಾಕಿದ್ದೇನೆ. ಇದೆಲ್ಲ ತಾವು ನಮ್ಮ ಸಲಹೆಗಾರರು ನಮ್ಮ ಹಿರಿಯರು ಅವ್ರ ಜೊತೆ ಜೊತೆಗೆ ಇವತ್ತಿನ ದಿವಸ ಅಮಿತ್ ಕೋರೆ ಬರ್ತಾರೆ ಅವರಿಗೆ ನಾನು ಇದ್ದೇನೆ. ಈ ತಾವು ಅವರ ಮೇಲೆ ಏನು ಒಂದು ವಿಶ್ವಾಸ ಇದೆ ನೀವು ಇದು ಮಾಡಿದರೆ ನಮಗೂ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಹೇಳಿ ನಾವೆಲ್ಲ ಬಂದ ಈ ವಾರ್ಷಿಕ ಸಭೆ ಒಂದು ಇದು ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಈ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಸ್ಥೆಯ ಉಪಾಧ್ಯಕ್ಷರಾದ ಶತಗೌಡ ಮಹದುಮ್, ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಸಂಕೇಶ್ವರಿ, ಬಸನಗೌಡ ಆಸಂಗಿ, ಡಾಕ್ಟರ್ ಸುಕುಮಾರ್ ಚೌಗಲೆ, ಪಿಂಟು ಹರೇಕುರ್ಬರ, ಅಮಿತ್ ಜಾಧವ್, ಪ್ರಫುಲ್ಲ ಶೆಟ್ಟಿ, ಬಾಳಪ್ಪ ಉಮಾರಾಣಿ, ಅಶೋಕ್ ಚೌಗಲೆ, ಅನಿಲ್ ಪಾಟೀಲ್, ಶೋಭಾ ಜಕಾತಿ, ಶೈಲಜಾ ಪಾಟೀಲ್, ಪಾರ್ವತಿ ದರನಾಯ್ಕ, ಶ್ರೀಕಾಂತ್ ಉಮಾರಾಣೆ, ವಿವೇಕಾನಂದ ಕಮತೆ, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ತಾತ್ಯಾ ಸಾಹೇಬ್ ಕಾಟೆ, ನಿರ್ದೇಶಕರಾದ ಭರತೇಶ್ ಬನ್ಮನೆ, ಅಣ್ಣಾ ಸಾಹೇಬ್ ಇಂಗಳೆ, ಮಹಾವೀರ ಕಾತ್ರಾಳೆ, ಮಹಾವೀರ್ ಮಿರ್ಜಿ, ಚೇತನ್ ಪಾಟೀಲ್, ಭರಮಗೌಡ ಪಾಟೀಲ, ಮಲ್ಲಪ್ಪ ಮೈಶಾಲೆ, ನಂದಕುಮಾರ್ ನಾಶಿಪುಡಿ ಹಾಗೂ ಸಹಕಾರಿ ಸಂಸ್ಥೆಯ ಶಾಖೆಗಳ ಅಧ್ಯಕ್ಷ ಉಪಾಧ್ಯಕ್ಷ ಸಲಹಾ ಸಮಿತಿಯ ಸದಸ್ಯರು ಮತ್ತು ಸಂಸ್ಥೆಯ ಸದಸ್ಯರು ಇನ್ನುಳಿದ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಸಂಸ್ಥೆಯ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್ ಸ್ವಾಗತಿಸಿ ಸುನಂದಾ ಮಗದುಂ ಕಾರ್ಯಕ್ರಮ ನಿರೂಪಿಸಿ ಅನಿಲ್ ಭಾಗಿ ವಂದಿಸಿದರು.